ಇಲ್ಲಿ ಮೊದಲಿದ್ದವರು ಮುರುಗೇಶ್ ನಾರಾಯಣ ಅವರು ಗೆಲ್ತಾರೆ ಮುರುಗೇಶ್ ನಾರಾಯಣ ಗೆಲ್ತಾರೆ ಸೊ ನಿರಾಣಿ ಅವರೀಗ ಶಾಸಕರ ಜೊತೆಗೆ ಮಂತ್ರಿ ಕೂಡ ಆಗಿದ್ದಾರೆ ಹೌದ್ರಿ ನೆಕ್ಸ್ಟ್ ಗೆದ್ರೆ ಸಿಎಂ ಆಗಬಹುದು ಅನ್ನೋ ಚರ್ಚೆ ಇದೆ ಏನು ಆಗೇ ಬಿಡ್ತಾರೆ ಸಿಎಂ ಅನ್ಕೊಂಡಿದ್ರು ಹೌದ್ರಿ ಕೊನೆ ಕ್ಷಣದಲ್ಲಿ ತಪ್ಪೋಯ್ತು ತಪ್ಪೋದ್ರಿ ಈಗ ಮತ್ತೆ ಗೆಲ್ಸ್ತೀರಾ ಮತ್ತೆ ಗೆಲ್ಸ್ತೇವೆ ಮತ್ತೆ ಮುಖ್ಯಮಂತ್ರಿನೂ ಹಾಕ್ತಾರೆ ಮಂತ್ರಿ ಹಾಕ್ತಾರೆ ಹಾಕ್ತಾರೆ ಸೊ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ ಅಭಿವೃದ್ಧಿ ಆಗೈತೆ ನಿರಾಣಿ ಅವರು ನಿರಾಣಿ ಅವರು ಮುರುಗೇಶ್ ನಿರಾಣಿ ಅವರು ಎಂಎಲ್ಎ ಸಿಟ್ಟಿಂಗ್ ಎಂಎಲ್ಎ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಲಾಸ್ಟ್ ಟೈಮ್ ಸಿಎಂ ಆಗಿಬಿಡ್ತಾರೆ ನಿರಾಣಿ ಅವರು ಅಂತ ಚರ್ಚೆ ಆಗಿತ್ತು ಮಿಸ್ ಆಗಿತ್ತು ಕೆಲವೇ ಕೆಲವು ಈ ಸಲ ಆಗ್ತಾರೆ ಅಲ್ಲ ಒಂದು ಎಡವಟ್ಟು ಆಗಿ ನಮ್ಮ ಮುರುಗೇಶ್ ನಿರಾಣಿ ಅವರು ಅನೌನ್ಸ್ ಆಗಿ ಹೋಗಿಬಿಟ್ಟಿದೆ ಆ ವರ್ಷ ಯಾಕಂದ್ರೆ ಈಗ 2 ವರ್ಷದಿಂದ ಆಗಬೇಕಾಗಿತ್ತಲ್ಲ ಈಗ ಅವರಿಗೆ ಆಪ್ಷನ್ ಅವರಿಗೆ ಐತಿ ಈಗ ನೋಡಿದ್ರೂ ಅವರಿಗೆ ಐತಿ ಮತ್ತೆ ಈಗ ಅವರ ಮೂರು ಸಲ ಮಂತ್ರಿಯಾಗಿ ಸಂಬಂಧನೂ ಅವರಿಗೆ ಐತಿ ಯಾಕಂದ್ರೆ ಸಿಎಂ ಆಗಬೇಕು ಅವರು ಈ ಸಲ ಆಗಬೇಕು ಆಗಲೇಬೇಕು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ವಿಶ್ವಕ್ಕೆ ನಮಸ್ಕಾರ ನಾವೀಗ ಬೀಳಿಗಿ ವಿಧಾನಸಭಾ ಕ್ಷೇತ್ರದ ಗಿರಿಸಾಗರದ ಹಳ್ಳಿಯಲ್ಲಿ ಪಂಚಾಯಿತಿ ಇದು ಬನ್ನಿ ಜನ ಇದ್ದಾರೆ ಮಾತನಾಡೋಣ ಹೇಗಿದೆ ಬೀಳಿಗಿ ವಿಧಾನಸಭಾ ಕ್ಷೇತ್ರ ಯಾರು ಇವರ ಮುಂದಿನ ಎಂಎಲ್ಎ ಆಗಬೇಕು ಯಾರು ಶಾಸಕರಾಗಬೇಕು ಏನೆಲ್ಲ ಅಭಿವೃದ್ಧಿ ಆಗಿದೆ ಏನೆಲ್ಲ ಆಗಬೇಕು ಜನ ಏನು ಹೇಳ್ತಾರೆ ಬನ್ನಿ ಮಾತನಾಡೋಣ ಸೊ ಅವರ ಅಭಿಪ್ರಾಯ ಏನು ಏನು ಹೆಂಗಿರಬೇಕಿತ್ತು ಅವರ ಕ್ಷೇತ್ರ ಅವರ ಹತ್ರ ಮಾತನಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ಯಲ್ಲಪ್ಪ ನಾಳ್ರಿ ಯಲ್ಲಪ್ಪ ಅವರು ಏನು ಮಾಡ್ತೀರಾ ವಕಲ್ದಾರ ಮಾಡ್ತೀವಿ ಓಕೆ ಹೆಂಗಿದೆ ನಿಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರ ಚಲೋ ಇದ್ರಿ ಚಲೋ ಇದೆ ಹ್ಮ್ ಸೊ ನಿರಾಣಿ ಸಾಹೇಬರು ಎಂಎಲ್ಎ ಜೊತೆಗೆ ಮಂತ್ರಿಗಳು ಈಗ ಎಲೆಕ್ಷನ್ ಬರ್ತಾ ಇದೆ ಮತ್ತೆ ಗೆಲ್ತಾರಾ ಅದು ಗೆಲ್ತಾರ ಅಂತ ಹೇಳಕಾಗಲ್ಲ ನಾವಂತೂ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಯಾವುದೇ ಅಭ್ಯರ್ಥಿ ಆದರೂ ಆರಿಸಿ ಬರ್ತಾರ ನಿಶ್ಚಿತ ಬಿಳಿಗಿ ತಾಲೂಕು ನಿಮ್ಮ ಹೆಸರು ಶ್ರೀಶೈಲ ನಂದಳ ಅಂತ ಹೇಳಿ ಸರ್ ಹೆಂಗಿದೆ ನಿಮ್ಮ ಕ್ಷೇತ್ರ ಚೆನ್ನಾಗಿದೆ ಚೆನ್ನಾಗಿದೆ ನಿರಾಣಿ ಸಾಹೇಬರು ಶಾಸಕರ ಜೊತೆಗೆ ಮಂತ್ರಿಗಳು ಹೌದು ನೆಕ್ಸ್ಟ್ ಆಯ್ಕೆ ಆಗ್ತಾರಾ ಸ್ವಲ್ಪ ಟಫ್ ಇದೆ ಸರ್ ಅವರಿಗೆ ಕಾಂಗ್ರೆಸ್ ಇಂದ ತೀವ್ರ ಪೈಪೋಟಿ ಕಂಡು ಬರ್ತಾ ಇದೆ ಯಾರು ಕಾಂಗ್ರೆಸ್ ಇಂದ ಅಭ್ಯರ್ಥಿ ಯಾರಾದರೂ ಆಗಬಹುದು ಎಸ್ ಆರ್ ಪಾಟೀಲ್ ಸಾಹೇಬರು ಆಗಬಹುದು ಜೆ ಟಿ ಪಾಟೀಲ್ ಆಗಬಹುದು ಯಾರಾದರೂ ಆಗಬಹುದು ಕಾಂಗ್ರೆಸ್ ನಲ್ಲಿ ತುಂಬಾ ಒಂದು ಹುಮ್ಮಸ್ಸಿನ ವಾತಾವರಣ ಇದೆ ಸರ್ ಗೆದ್ರೆ ಅಂದ್ರೆ ನಿರಾಣಿ ಅವರು ಗೆದ್ರೆ ಮತ್ತೆ ಸಿಎಂ ಆಗೋ ಚಾನ್ಸ್ ಇದೆ ಅಂತ ಚರ್ಚೆ ಆಗ್ತಿದೆ ಅಲ್ಲ ಅವರು ಗೆದ್ರೆ ಸಿಎಂ ಆದ್ರೆ ಒಳ್ಳೇದೇ ನಮ್ಮ ಬೀಳಿಗೆ ಮತ ಕ್ಷೇತ್ರದಿಂದ ಯಾರೂ ಆಗಿಲ್ಲ ಒಳ್ಳೇದೇ ಆದ್ರೆ ಈ ಸಾರಿ ಸ್ವಲ್ಪ ಕಾಂಗ್ರೆಸ್ ಇಂದ ಟಫ್ ಐಟ್ ಕಂಡು ಬರ್ತಾ ಇದೆ ಇಲ್ಲಿ ಸೋ ಯಾರು ಅಭ್ಯರ್ಥಿಗೆ ಕಾಂಗ್ರೆಸ್ ಇಂದ ಅದು ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಯಾಕೆ ಕಾಂಗ್ರೆಸ್ ಕಡೆ ಯಾಕೆ ಯಾಕೆ ಕಾಂಗ್ರೆಸ್ ಒಂದೆ ಇಲ್ಲ ನಾವೆಲ್ಲ ಫಾಲೋವರ್ಸ್ ಮೊದಲಿಂದ ಹೌದು ಅಭ್ಯರ್ಥಿ ಆದ್ರು ಹೌದು ಓಕೆ ಅಂತ ಓಕೆ ಏನಾಗಬೇಕಿತ್ತು ಕ್ಷೇತ್ರ ಹೆಂಗಿರಬೇಕಿತ್ತು ನಿಮಗೆ ಇನ್ನು ಅಭಿವೃದ್ಧಿ ಆಗಬೇಕಿತ್ತಾ ಏನಾಗಬೇಕು ಕ್ಷೇತ್ರಕ್ಕೆ ಇನ್ನು ನಮ್ಮ ಗಿರ್ಸಾಗರ ಭಾಗಕ್ಕೆ ಸ್ವಲ್ಪ ಏತ್ ನೀರಾವರಿ ಆಗಬೇಕು ಗಿರ್ಸಾಗರ ಭಾಗದ ಜಮೀನು ಇನ್ನು ಪೂರ್ತಿಯಾಗಿ ನೀರಾವರಿ ಆಗಿಲ್ಲ ಅದೊಂದು ಸ್ವಲ್ಪ ನೀರಾವರಿ ಆದ್ರೆ ಚೆನ್ನಾಗಿರುತ್ತೆ ಅದು ಬಾಡ್ಗಂಡಿ ರೊಳ್ಳಿಗೆ ಅನುಕೂಲ ಆಗತ್ತೆ ಬಟ್ ಗಿರ್ಸಾಗರ ಜಮೀನಿಗೆ ಜಾಸ್ತಿ ಇಲ್ಲ ಅದ ಗಿರ್ಸಾಗರಕ್ಕೆ ಬೇಕು ಇನ್ನು ಜಾಸ್ತಿ ನೀರಾವರಿ ಆಗ್ಬೇಕು ಅಂದ್ರೆ 12 ತಿಂಗಳು ನೀರು ಹರಿಯುವಂತ ಆಗ್ಬೇಕು 12 ತಿಂಗಳು ನೀರು ಆದ್ರೆ ಎಲ್ಲಾ ಕಡೆ ಎಲ್ಲಾ ಜಮೀನು ಕಬ್ಬು ಅದು ಇದು ಬೆಳೆಯಕ್ಕಾಗತ್ತೆ ಕಬ್ಬು ಬೆಳೀತಾರೆ ಶೇಂಗಾ ಮೆಕ್ಕೆಜೋಳ ಈ ತರ ಎಲ್ಲ ಬೆಳೀತಾರೆ ಸಜ್ಜೆ ವರ್ಷ ಪೂರ್ತಿ ಬೆಳೆಯಕ್ಕಾಗಲ್ಲ ನಮ್ಮ ಜಮೀನಿಗೆ ಅದು ನದಿಯಿಂದ ನೀರಾವರಿ ಮಾಡಬೇಕು ಕೆಲವೊಂದು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ನದಿಯಿಂದ ಪೈಪ್ ಲೈನ್ ಮಾಡಕ್ ಆಗಲ್ಲ ನೋಡೋಣ ಯಾವ ಪಾರ್ಟಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಹೈಕಮಾಂಡ್ ನಿಮ್ಗೆ ಯಾರು ಇಷ್ಟ ಇಂಥವ್ರು ಸಿಎಂ ಆದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಅನ್ಸಲ್ವಾ ಅವರು ಆದ್ರೆ ಚೆನ್ನಾಗಿರುತ್ತೆ ನಮ್ಗೆ ಹಾ ಅದು ಹೈಕಮಾಂಡ್ ನಿರ್ಣಯ ಮಾಡತ್ತೆ ನಾವಲ್ಲ ಅದೃಷ್ಟ ಏನ್ ಹೆಸರು ಹನುಮಂತ ಅಂತ ಹೇಳ್ರಿ ಹನುಮಂತ ಏನ್ ಮಾಡ್ತೀರಾ ನಾವು ಇಲ್ಲೇ ಊರಾಗ ಕೆಲಸ ಮಾಡ್ತೀವಿ ಬೀಳಿಗಿ ವಿಧಾನಸಭಾ ಕ್ಷೇತ್ರ ಹೆಂಗಿದೆ ಚಲೋ ಐತ್ರಿ ಚಲೋ ಐತೆ ಎಲೆಕ್ಷನ್ಸ್ ಬರ್ತಾ ಇದೆ ಯಾರು ಗೆಲ್ತಾರೆ ಯಾರಾದ್ರೂ ಒಳ್ಳೇದ್ರಿ ಅಲ್ಲ ಈಗ ನಾವು ಸಾಮಾನ್ಯ ಕಾರ್ಯಕರ್ತರು ಯಾವ ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲ ಓನ್ಲಿ ವೋಟರ್ಸ್ ನಾವು ಈಗ ನಿರಾಣಿ ಸಾಹೇಬರು ಇದಾರೆ ಈಗ ಎಂಎಲ್ಎ ಮಂತ್ರಿ ಕೂಡ ಹೌದು ಹ್ಞೂ ಹೌದು ಬಿಜೆಪಿಯಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಹ್ಞೂ ರೀ ಕಾಂಗ್ರೆಸ್ ಇಂದ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ ಅದು ಅವರು ಹೈಕಮಾಂಡ್ರಿಗೆ ಬಿಟ್ಟು ಕೊಟ್ಟು ಸೇರಿ ಭಾಳಷ್ಟು ಮಂದಿ ಹಾಕ್ಯಾರ ಬಿಳಿಗಿ ಮತ ಕ್ಷೇತ್ರದಿಂದ ಅದು ಯಾರಿಗೆ ಕೊಡ್ತಾರೋ ಅವ್ರು ಹೈಕಮಾಂಡ್ರಿಗೆ ಗೊತ್ತಿಲ್ಲ ಈಗ ನಿರಾಣಿ ವರ್ಸಸ್ ಕಾಂಗ್ರೆಸ್ ಇಬ್ರಲ್ಲಿ ಯಾರು ಯಾರು ಆದ್ರೂ ಆಗ್ಬೋದು ರೀ ಅದನ್ನ ನಾವ್ ಹೆಂಗ್ ಹೇಳಕ್ ಬರ್ತೈತ್ರಿ ಎಲ್ಲ 180,000 ವೋಟಿಂಗ್ ಐತ್ರಿ ಅಲ್ಲ ಯಾರಾದ್ರೆ ನಿಮ್ ಬೀಳಿಗಿ ಕ್ಷೇತ್ರ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಯಾರಾದ್ರೂ ಅಷ್ಟೇ ರೀ ನಮ್ಗೆ ಎಂಎಲ್ಎ ವಿದೌಟ್ ಪಬ್ಲಿಕ್ ವರ್ಕ್ ಮಾಡ್ಲೇಬೇಕಲ್ಲ ಅವರು ಮಾಡ್ತಾರೆ ಮಾಡಿದ್ದಾರೆ ಮಾಡ್ತಾರೆ ಎಲ್ಲ ಹೆಲ್ಪ್ ಆಗಿದೆಯಾ ಆಗಿದೆ ಸೊ ಯಾರು ನೆಕ್ಸ್ಟ್ ಯಾರಾದ್ರೂ ಆಗ್ಬಹುದು ಆಗ್ಬಹುದು ಆಗ್ಬೇಕಂತ ಏನಿಲ್ಲ ಯಾರಾದ್ರೂ ಸರಿ ನಿಮ್ಗೆ ಚಾನ್ಸ್ ಚಾಯ್ಸ್ ಇಲ್ವಾ ಇಲ್ಲ ಯಾರು ಸಿಎಂ ಆಗ್ಬೇಕು ನೆಕ್ಸ್ಟ್
ಯಾರು ಬೇಕಾದರೂ ಆಗಬಹುದು ಅದು ಸಿಎಂ ಅವರ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ಬಹುಮತ ಬರ್ತಾ ಇದೆ ಅವರು ಅವರ ಪಕ್ಷದೊಳಗೆ ಹೈ ಕಮಾಂಡರ್ ಇರ್ತಾ ಇದೆ ನಾ ಹೇಳಿದ್ದು ಮಾಡಂಗಿಲ್ಲಲ್ರಿ ಏನಾದ್ರು ನಾವು ಹೈ ಕಮಾಂಡರ್ ಅಲ್ಲ ಯಾವ ಪಕ್ಷ ಸಾಮಾನ್ಯ ಮತದಾರರು ನಾವು ಹ್ಞೂ ಸಾಮಾನ್ಯ ಮತದಾರ ಯಾರು ಗೆಲ್ಲಬೇಕು ಅಂತ ಯಾರು ಬೇಕಾದರೂ ಜನ ಹೆಚ್ಚು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಯಾರು ಇಬ್ರು ಯಾರು ಬೇಕಾದವ್ರು ಬರ್ಬೋದು ಅವ್ ನಮ್ಮ ಕ್ಷೇತ್ರದ ಎಂ ಎಲ್ ಎ ಯಾರು ಬಂದ್ರು ನಿರಣಿ ಮತ್ತೆ ಗೆಲ್ತಾರ ಗೆಲ್ಬಹುದು ಬಸವರಾಜ್ ಅಂಬೂರ್ ನಮ್ದು ಟೇಲರ್ ಐತ್ರಿ ಹೆಂಗಿದೆ ಬೀಳ್ಗಿ ಕ್ಷೇತ್ರ ಬೀಳ್ಗಿ ಕ್ಷೇತ್ರ ಚಲೋ ಐತ್ರಿ ಯಾರು ಗೆಲ್ತಾರೆ ಸರ್ ಕಾಂಗ್ರೆಸ್ ಅವ್ರ ಬಿಜೆಪಿ ಇಲ್ಲಿ ಮೊದಲಿದ್ದ ಅವ್ರ ಮುರುಗೇಶ್ ನಾರಾಯಣ ಅವ್ರ ಗೆಲ್ತಾರೆ ಮುರುಗೇಶ್ ನಾರಾಯಣ ಗೆಲ್ತಾರೆ ಸೊ ನಿರಾಣಿ ಅವ್ರೀಗ ಶಾಸಕರು ಜೊತೆಗೆ ಮಂತ್ರಿ ಕೂಡ ಆಗಿದ್ದಾರೆ ಹೌದ್ರಿ ನೆಕ್ಸ್ಟ್ ಗೆದ್ರೆ ಸಿಎಂ ಆಗಬಹುದು ಅನ್ನೋ ಚರ್ಚೆ ಇದೆ ಮೊನ್ನೆ ಬಂದು ಹೋಗೈತಲ್ರಿ 5 ವರ್ಷ 3 ವರ್ಷದಿಂದ ಮತ್ತೆ ಹಾಕ್ತಾರೆ ಸರ್ ವೀರಪ್ಪ ಅವರು ಇಳಿಸಿದಾಗ ಸಿಎಂ ಆಗ್ತಾರೆ ಮುರುಗೇಶ್ ನಾರಾಯಣ ಅಂತ ಚರ್ಚೆ ಆಗಿತ್ತು ನೀನು ಆಗೇ ಬಿಡ್ತಾರೆ ಸಿಎಂ ಅನ್ಕೊಂಡಿದ್ರು ಹೌದ್ರಿ ಕೊನೆ ಕ್ಷಣದಲ್ಲಿ ತಪ್ಪೋಯ್ತು ತಪ್ಪೋದ್ರಿ ಈಗ ಮತ್ತೆ ಗೆಲ್ಲಿಸ್ತೀರಾ ಮತ್ತೆ ಗೆಲ್ಲಿಸ್ತೇವೆ ಮತ್ತೆ ಮುಖ್ಯಮಂತ್ರಿನೂ ಹಾಕ್ತಾರೆ ಮುಖ್ಯಮಂತ್ರಿ ಹಾಕ್ತಾರೆ ಹಾಕ್ತಾರೆ ಸೊ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ ಅಭಿವೃದ್ಧಿ ಆಗೈತೆ ಇದಕ್ಕೆ ನೀರಾವರಿ ಇನ್ಸೋಪ ಬೇಕಾಗಿತ್ತು ಅಂತ ಈಗ ಮಾಡ್ಯಾರ್ರಿ ಇನ್ನೊಂದು ಜಾಕೋಲ್ ಮಾಡ್ಬೇಕು ಮಾಡ್ತಾರೆ ಅಂತ ನಮ್ಗೆ ಮಾಡ್ತಾರೆ ಹ್ಞೂ ಕಬ್ಬು ಶುಗರ್ ಫ್ಯಾಕ್ಟ್ರಿ ಕೆಲ ತೊಂದರೆ ಇಲ್ವಾ ಎಲ್ಲ ತೊಂದರೆ ಇಲ್ರಿ ಎಲ್ಲ ಕಡೆ ಫ್ಯಾಕ್ಟ್ರಿ ಇದಾವ್ರಿ ನಮ್ಮ ಕಡೆ ಫ್ಯಾಕ್ಟ್ರಿ ಇದಾವೆ ಹ್ಞೂ ಸೊ ರೋಡ್ ಹಳ್ಳಿ ಎಲ್ಲ ಅಭಿವೃದ್ಧಿ ಆಗ್ತಿದ್ಯಾ ಹ್ಞೂ ರೀ ಎಲ್ಲ ಅಭಿವೃದ್ಧಿ ಮಾಡ್ಯಾರ ಎಷ್ಟು ಮಾಡ್ಯಾರ ಹ್ಞೂ ರೀ ಅನ್ಸುತ್ತೆ ನಿಮಗೆ ಎಷ್ಟು ಮಾಡ್ಯಾರ ಏನು ಆಗ್ಬೇಕಿತ್ತು ಇನ್ನು ಇನ್ನೂ ಅದಾವ ರೀ ಮತ್ತೆ ಮಾಡ್ತಾರೆ ಮುಂದೆ ಅರಿಶ ಮೈಯಿಂದ ಮತ್ತೆ ಮಾಡ್ತಾರೆ ನಾವೇನು ಹೇಳ್ತೇವೆ ಅದನ್ನು ಮಾಡ್ತಾರೆ ಹ್ಞೂ ಸೊ ನಿರಾಣಿ ಸಾಹೇಬ್ರು ಮಾಡ್ತಾರೆ ಗೆಲ್ತಾರೆ ಅಂತೀರಾ ಹಾಂ ಗೆಲ್ತಾರೆ ನೂರು ಮಾಡ್ತೀವಿ ಸಿಎಂ ಆಗ್ತಾರಾ ಆಗ್ತಾರೆ ಗ್ಯಾರಂಟಿ ಕಾನ್ಫಿಡೆನ್ಸ್ ಇದೆ ಗ್ಯಾರಂಟಿ ಗೆಲ್ಲಿಸ್ತಾರ ಸದಾಶಿವ್ ಅಕ್ಸರ್ ಅಂತ ಹೇಳಿ ಮಾಡ್ತೀರಾ ಡಾಕ್ಟರ್ ಇದೇನ್ರಿ ಡಾಕ್ಟರ್ ಇದ್ದೀರಾ ಹೆಂಗೆ ನಿಮ್ಮ ಕ್ಷೇತ್ರ ಚಲೋ ಐತ್ರಿ ಚಲೋ ಇದೆ ಯಾರು ಗೆಲ್ತಾರೆ ಸರ್ ನಿರಾಣಿ ಅವ್ರಿ ನಿರಾಣಿ ಅವರು ಮುರುಗೇಶ್ ನಿರಾಣಿ ಅವರು ಎಂ ಎಲ್ ಎ ಸಿಟಿಂಗ್ ಎಂ ಎಲ್ ಎ ಹ್ಞೂ 3 ಸಲ ಆಯ್ಕೆ ಆಗಿದ್ದಾರೆ ಈ ಕ್ಷೇತ್ರದಲ್ಲಿ ಆಮೇಲೆ ಮಂತ್ರಿ ಕೂಡ ಹೌದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೆಕ್ಸ್ಟ್ ಲಾಸ್ಟ್ ಟೈಮ್ ಸಿಎಂ ಆಗ್ಬಿಡ್ತಾರೆ ನಿರಾಣಿ ಅವರು ಅಂತ ಚರ್ಚೆ ಆಗಿತ್ತು ಮಿಸ್ ಆಗಿತ್ತು ಕೆಲವೇ ಈ ಸಲ ಆಗ್ತಾರೆ ಒಂದು ಎಡವಟ್ಟಾಗಿ ಈಗ ಮತ್ತೆ ಈ ಸಲ ಸಿಎಂ ನೀವು ಈ ಸಲ ಸರ್ ಸಿಎಂ ಕೂಡ ಆಗ್ತಾರೆ ಅನ್ನೋ ಚರ್ಚೆ ಇದೆ ಸರ್ ಸರ್ 100% 100% ಸಿಎಂ ಆಗ್ತಾರೆ ಸಿಎಂ ಆಗ್ತಾರೆ ನಿರಾಣಿ ಅವರು ನಿರಾಣಿ ಸೊ ಏನೆಲ್ಲ ಆಗ್ಬೇಕು ಸರ್ ಇನ್ನು ಕೆಲಸ ಇಲ್ಲ ಎಲ್ಲ ಆಗಿದೆ ನಮ್ಮಲ್ಲಿ ಆಗಿಲ್ಲ ಅಂತ ಏನಿಲ್ಲ ಆಲ್ಮೋಸ್ಟ್ ಆಲ್ ಸ್ವಲ್ಪ ಸಣ್ಣ ಪುಟ್ಟ ಇರ್ತಾವ ಸ್ವಲ್ಪ ಸರಿ ಹೋಗ್ತದೆ ಇಷ್ಟು ಸರಿ ಹೋಗ್ತಾ ಇದೆ ಸೊ ಕ್ಷೇತ್ರಕ್ಕೆ ಏನು ಬೇಕೋ ಅದು ಮಾಡ್ತಿದ್ದಾರೆ 100% ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ಸುತ್ತಾ 100% ರೀ ಬೀಳಿಗೆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತೆ ನಿರಾಣಿ ಗೆಲ್ತಾರೆ ನಿರಾಣಿ ಗೆಲ್ತಾರೆ ಸಿಎಂ ಯಾರಾಗಬೇಕು ನಮ್ಮ ಮುರುಗೇಶ್ ನಾರಾಯಣ ಅವರು ಅನೌನ್ಸ್ ಆಗಿ ಹೋಗಿಬಿಟ್ಟಿದೆ 6 ವರ್ಷ ಯಾಕಂದ್ರೆ ಈಗ 2 ವರ್ಷದಿಂದ ಆಗ್ಬೇಕಾಗಿತ್ತಲ್ಲ ಈಗ ಅವ್ರಿಗೆ ಆಪ್ಷನ್ ಅವ್ರಿಗೆ ಐತಿ ವಯಸ್ಕ ನೋಡಿದ್ರು ಅವ್ರಿಗೆ ಐತಿ ಮತ್ತೀಗ ಅವ್ರ 3 ಸಲ ಮಂತ್ರಿಯಾಗಿ ಸಂಬಂಧನೂ ಅವ್ರಿಗೆ ಐತಿ ಯಾಕಂದ್ರೆ ಸಿಎಂ ಆಗಬೇಕು ಅವ್ರು ಈ ಸಲ ಆಗಲೇಬೇಕು